हेलो फ्रेंड्स, वेलकम बैक। इवत ना टोयटा इनोवा के सीट कवर्स हाक्ता इदीवि। इदक्के मुंचे इदरल्ली लेदर सीट कवर्स इत्तु, इवाग ना आर्टिफिशियल लेदर सीट कवर्स हाक्ता इदीवि। एनिक आर्टिफिशियल लेदर हाक्ता इदीवि हागू इदरिंद एन बेनिफिट्स अन्नोदु नोडोणंते, हागू सीट कवर्स ना नीवु याके प्रायोरिटी कोडबेकु अन्नोदु कूड ई वीडियोदल्लि तिळ्कोणंते। बन्नि लेट्स गेट स्टार्टेड। ಇವತ್ತು ಕಸ್ಟಮರ್ ಈ ಟ್ಯಾನ್ ಮತ್ತೆ ಬ್ಲ್ಯಾಕ್ ಕಾಂಬಿನೇಷನ್ ನ ಚೂಸ್ ಮಾಡಿದ್ದಾರೆ. ಸೊ ಇದು ಬಂದು ನಿಮಗೆ ಕ್ರಿಸ್ಟಾದಲ್ಲಿ ಒರಿಜಿನಲ್ ಬಂದು ಇದೇ ಕಲರ್ಸ್ ಕಾಂಬಿನೇಷನ್ ಬಂದಿರುತ್ತೆ. ಇದು ಒರಿಜಿನಲ್ ಲೆದರ್ ಅಲ್ಲ, ದಿಸ್ ಇಸ್ ಫಸ್ಟ್ ಕಾಪಿ. ಯಾವಾಗಲೇ ಹೇಳ್ದಂಗೆ ರೆಪ್ಲಿಕಾ, ದಿಸ್ ಇಸ್ ನಾಪಾ ಲೆದರ್ ಅಂತ ಹೇಳ್ತೀವಿ. ಸೊ ಫಿಟ್ ಆದ್ಮೇಲೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಈ ಸೀಟ್ ಕವರ್ಸ್ ನಾವು ಆಲ್ಮೋಸ್ಟ್ 8 ಇಯರ್ಸ್ ಬ್ಯಾಕ್ ಇನ್ಸ್ಟಾಲ್ ಮಾಡಿದ್ವಿ. ಈಗಾಗಲೇ ರಿಪ್ಲೇಸ್ಮೆಂಟ್ ಟೈಮ್ ಬಂದಿದೆ. 8 ಇಯರ್ಸ್ಗೆ ಈ ತರ ಆಗುತ್ತೆ ಅನ್ನೋ ಲೆಕ್ಕ ಅಲ್ಲ, ಇದು ಗಾಡಿ ರನ್ ಆಗಿರೋದು ಜಾಸ್ತಿ. ಇದು ಅರೌಂಡ್ 280,000 ಕಿಲೋಮೀಟರ್ಸ್ ರನ್ ಆಗಿದೆ. ಸೊ ಇಟ್ಸ್ ಆಬ್ವಿಯಸ್, ಅಷ್ಟು ರನ್ ಆದಮೇಲೆ ಸೀಟ್ ಕವರ್ಸ್ ರಿಪ್ಲೇಸ್ ಮಾಡೋ ಟೈಮ್ ಬಂದೇ ಬಂದಿರುತ್ತೆ. ಹೆಚ್ಚಿನ ಅಂಶ ಎಲ್ಲ ವೆಹಿಕಲ್ಸ್ ಅಲ್ಲೂ ನಿಮ್ಮ ಡ್ರೈವರ್ ಸೀಟು ಬೇಗ ಹಾಳಾಗೋಗುತ್ತೆ. ನೋಡಿ ಈ ಥರ ಜಾಗದಲ್ಲಿ ಇಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿ ಡ್ಯಾಮೇಜಸ್ ಆಗೋಗ್ಬಿಡುತ್ತೆ. ಯಾಕಂದ್ರೆ ಇದು ಮೈನ್ ಯೂಸ್ ಆಗೇ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್ ನೋಡಿ, ಇವಾಗ ಅದೇ ಪಕ್ಕದ ಸೀಟಲ್ಲಿ ಕಂಪೇರ್ ಮಾಡಿದ್ರೆ ಇದರಷ್ಟು ಡ್ಯಾಮೇಜ್ ಕಾಣ್ತಾ ಇಲ್ಲ. ಅದು ಅಲ್ಲದೆ ಇನ್ ಕೇಸ್ ಏನಾದ್ರು ನೀವು ಜೇಬಲ್ಲಿ ಪರ್ಸ್ ಇಡೋ ಅಂಥದ್ದು, ಬ್ಯಾಕ್ ಪಾಕೆಟಲ್ಲಿ ಪರ್ಸ್ ಇಡೋ ಅಂತ ಹ್ಯಾಬಿಟ್ ಇದ್ರೆ ಅದು ಪ್ರೆಸ್ ಆಗುತ್ತೆ. ಸೊ ಹಾಗಾಗಿ ಈ ಜಾಗದಲ್ಲಿ ಹೆಚ್ಚಿನ ಅಂಶ ಡ್ಯಾಮೇಜ್ ಆಗ ಜಾಸ್ತಿ ಇರುತ್ತೆ. ಶೋರೂಮ್ ಇಂದ ನಾ ಕಾರ್ ತಗೊಂಡ್ಮೇಲೆ ಮಾಡೋಂಥ ಫಸ್ಟ್ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ, ಸೀಟ್ ಕವರ್ಸ್ ಈಗಲೇ ಬೇಡ ಅಂತ. ಅದರಲ್ಲಿ ಏನಾಗುತ್ತೆ, ಕಂಪನಿಯಿಂದ ಬರಬೇಕಾದ್ರೆ ನಿಮಗೆ ಪ್ಲಾಸ್ಟಿಕ್ ಕವರ್ ರ್ಯಾಪ್ ಮಾಡಿ ಕೊಟ್ಟಿರ್ತಾರೆ. ಸುಮಾರು ಜನ 1 ವರ್ಷ 2 ವರ್ಷ ಆದರೂ ಕವರ್ ಅಂತೂ ತೆಗಿಯೋದಿಲ್ಲ, ಸೀಟ್ ಕವರ್ ಹಾಳಾಗುತ್ತೆ ಅಂತ. ಆಮೇಲೆ ಏನಾಗುತ್ತೆ, ಅದರಿಂದ ಪ್ರಾಬ್ಲಮ್ ಏನಂದ್ರೆ, ನೀವು ಬಿಸಿಲಲ್ಲಿ ನಿಲ್ಲಿಸಿದಾದ್ಮೇಲೆ ಅದೇ ಗಾಡಿನ ನಾವು ಯೂಸ್ ಮಾಡಬೇಕಾದ್ರೆ ಟಾಕ್ಸಿಕ್ ಫ್ಯೂಮ್ಸ್ ಏನು ರಿಲೀಸ್ ಆಗುತ್ತೆ ಅದು ನಮ್ಮ ಹೆಲ್ತ್ನ ಹಾಳು ಮಾಡುತ್ತೆ. ಅದು ಅಲ್ಲದೆ ಹೀಟ್ ಕೂಡ ಆಗುತ್ತೆ. ಅದಾದ್ಮೇಲೆ ನಾವು ಈ ಪ್ಲಾಸ್ಟಿಕ್ ಕವರ್ ತೆಗೆದ ಮೇಲೆ ಹೇಗೂ ಕಂಪನಿಯಿಂದ ಕೊಟ್ಟಿರೋ ಕಾಟನ್ ಕವರ್ಸ್ ಏನಿದೆ ಅದೇ ಇರಲಿ, ಅದೆಲ್ಲ ಹಾಳಾದ್ಮೇಲೆ ಹಾಕೋಣ ಅಂತ ಹೇಳಿದ್ರೆ ಏನಾಗುತ್ತೆ, ನಾವು ಸ್ವೆಟ್ ಆಗ್ತೀವಲ್ಲ, ಆ ಸ್ವೆಟ್ ಏನಾಗುತ್ತೆ, ಆ ಫೋಮ್ ಎಳ್ಕೊಳುತ್ತೆ, ಅದು ಒಳಗಡೆನೆ ವೀಕ್ ಆಗ್ತಿರುತ್ತೆ, ನಮಗೆ ಗೊತ್ತಾಗಲ್ಲ. ಕೆಲವಷ್ಟು ವರ್ಷ ಆದ್ಮೇಲೆ ಫೋಮ್ ವೀಕ್ ಆದ್ಮೇಲೆ ನಾವು ಬಂದು ಸೀಟ್ ಕವರ್ ಹಾಕ್ಸಕ್ ಬಂದಾಗ ಒಳಗಡೆ ಫೋಮ್ ಎಲ್ಲ ವೀಕ್ ಆಗಿರುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಈ ಬಿಲ್ಡಿಂಗ್ ಅಲ್ಲಿ ಫೌಂಡೇಶನ್ ವೀಕ್ ಆದ್ಮೇಲೆ ಹೋಗಿ ನಾವು ಅದಕ್ಕೆ ಮತ್ತೆ ಏನ್ ಮಾಡಬೇಕು ಅದು ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅನ್ನೋ ರೀತಿ ಆಗುತ್ತೆ. ಸೊ ಕಾರ್ ಕವರ್ಸ್ ನ ಯಾವತ್ತು ಪ್ರಯಾರಿಟಿ ಕೊಡಿ, ಫಸ್ಟೇ ಹಾಕಿಸ್ಕೊಳ್ಳಿ, ಆವಾಗ ಲಾಂಗ್ ಲೈಫ್ ಬರುತ್ತೆ. ಇದು ನಾವು ಒರಿಜಿನಲ್ ಲೆದರ್ ಇನ್ಸ್ಟಾಲ್ ಮಾಡಿದೀವಿ. ಇದು ಒರಿಜಿನಲ್ ಲೆದರ್ ಅಲ್ವಾ ಅಂತ ಹೇಳಿ ತಿಳ್ಕೊಳೋದಿಕ್ಕೆ, ಈ ತರ ವೇರ್ ಔಟ್ ಆದಾಗ ಈ ತರ ನಿಮಗೆ ಸ್ಕೇಲಿಂಗ್ ಬರುತ್ತೆ. ಜನರಲ್ ಆಗಿ ಈ ಡೂಪ್ಲಿಕೇಟ್ ಲೆದರ್ ಅಲ್ಲಿ ಸ್ಕೇಲಿಂಗ್ ಬರಲ್ಲ, ಈ ತರ ಚಿರ್ಪ್ ಆಫ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಅಷ್ಟಕ್ಕೆ ಕಿತ್ತೋಗುತ್ತೆ. ಇದರಲ್ಲಿ ಏನಾಗುತ್ತೆ, ಈ ರೀತಿ ಸ್ಕೇಲಿಂಗ್ ಬರುತ್ತೆ. ಹಾಗೂ ಈ ಲೆದರ್ ಫಿಟ್ಟಿಂಗ್ ಅಲ್ಲಿ ಎರಡು ಟೈಪ್ ಬರುತ್ತೆ, ಒಂದು ಫುಲ್ ಲೆದರ್ ಮತ್ತೆ ಒಂದು ಟಚ್ ಲೆದರ್ ಅಂತ ಹೇಳ್ತೀವಿ. ಸೊ ಲೆದರ್ ಎಲ್ಲ ಸೇಮ್ ಬರುತ್ತೆ. ಟಚ್ ಲೆದರ್ ಅಂತ ಹೇಳಿದ್ರೆ ನೀವು ಇಲ್ಲಿ ಯೂಸ್ ಮಾಡಬೇಕಾದ್ರೆ ನಿಮ್ಮ ಬಾಡಿ ಪಾರ್ಟ್ಸ್ ಗೆ ಎಲ್ಲೆಲ್ಲಿ ಟಚ್ ಆಗುತ್ತೆ ಆ ಪಾರ್ಟಿಗೆ ಮಾತ್ರ ಜಿನೈನ್ ಲೆದರ್ ಹಾಕ್ತಾರೆ. ಹಾಗೂ ಈ ತರ ಸೈಡ್ಸ್ ಏನಿದೆ, ಈ ಸೈಡ್ಸ್ ಗೆಲ್ಲ ಬಂದು ಆರ್ಟಿಫಿಷಿಯಲ್ ಲೆದರ್ ಅಥವಾ ಅದಕ್ಕೆ ಕಾಂಬಿನೇಷನ್ ಆಗುವಂತದ್ದು ಡೂಪ್ಲಿಕೇಟ್ ಲೆದರ್ ಅಂತ ಏನ್ ಹೇಳ್ತೀವಿ ಅದನ್ನು ಕಾಂಬಿನೇಷನ್ ಮಾಡ್ತಾರೆ. ಸೊ ಅದಕ್ಕೆ ಟಚ್ ಲೆದರ್ ಫಿಟ್ಟಿಂಗ್ ಅಂತೀವಿ. ಸೊ ಎವ್ರಿ ಇಂಚ್ ಆಫ್ ದ ಸೀಟ್ ಎಲ್ಲಾ ಕಡೆನು ಫುಲ್ ಲೆದರ್ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಫುಲ್ ಲೆದರ್ ಇನ್ಸ್ಟಾಲೇಷನ್ ಅಂತ ಹೇಳ್ತೀವಿ. ಆಕ್ಚುಲಿ ಈ ಕಾರಿಗೆ ಆಲ್ಮೋಸ್ಟ್ 10 ಇಯರ್ಸ್ ಆಗೋಗಿದೆ. ಸೊ ಹಂಗಾಗಿ ಮತ್ತೆ ನಾನೇ ಒರಿಜಿನಲ್ ಲೆದರ್ ಬೇಡ ಅಂತ ಹೇಳಿದೆ, ಯಾಕೆಂದ್ರೆ ಇನ್ನೊಂದು ಹಾರ್ಡ್ಲಿ ಇನ್ನೊಂದು 2 ಇಯರ್ಸ್ ಅಲ್ಲಿ ಅವರು ವೆಹಿಕಲ್ ರಿಪ್ಲೇಸ್ಮೆಂಟ್ ನೋಡ್ತಾ ಇದ್ದಾರೆ. ಸೊ ಇವಾಗ ಒರಿಜಿನಲ್ ಲೆದರ್ಗೆ ಅಷ್ಟೊಂದು ಕಾಸ್ಟ್ಲಿ ಇನ್ವೆಸ್ಟ್ಮೆಂಟ್ ಬೇಡ ಅಂತ ಹೇಳಿ ಇದನ್ನೇ ನಾವು ಆರ್ಟಿಫಿಷಿಯಲ್ ಲೆದರ್ ದಟ್ ಈಸ್ ಫಸ್ಟ್ ಕಾಪಿ ರೆಪ್ಲಿಕಾ ಅಂತ ಏನು ಹೇಳ್ತೀವಿ ಆ ನಾಪಾ ಲೆದರ್ನ ಯೂಸ್ ಮಾಡ್ತಾ ಇದ್ದೀವಿ. ಒರಿಜಿನಲ್ ಲೆದರ್ ತಗೊಂಡಾಗ ನಿಮಗೆ ಲಿಮಿಟೆಡ್ ಆಪ್ಷನ್ಸ್ ಇರುತ್ತೆ. ಈ ರೀತಿ ರೆಪ್ಲಿಕಾ ಆಪ್ಷನ್ಸ್ ನಿಮಗೆ ಎನ್ ನಂಬರ್ ಆಫ್ ಆಪ್ಷನ್ಸ್ ಇರುತ್ತೆ, ಕಾಂಬಿನೇಷನ್ಸು, ಕಲರ್ಸು, ನಿಮಗೆ ಯಾವ ರೀತಿ ಬೇಕಾದ್ರೂ ಡಿಸೈಡ್ ಮಾಡ್ಬೋದು. ಹಾಗೂ ನಿಮಗೆ ಒಳಗಡೆ ಇಂಟೀರಿಯರ್ ಥೀಮ್ಗೆ ಈಸಿಯಾಗಿ ಮ್ಯಾಚ್ ಆಗುತ್ತೆ. ಇನೋವಾದಲ್ಲಿ ಈ ರೀತಿ ಒಂದು 6 ಟು 7 ಇಯರ್ಸ್ ಆದರೆ ಒಳಗಡೆ ಇರುವಂಥ ಫೋಮ್ ಕಟ್ ಆಗೋದು ಕಾಮನ್ನು, ಇದನ್ನು ಪ್ರಾಪರ್ ಆಗಿ ರೀಡೂ ಮಾಡಿಸ್ಕೊಳ್ಳಿ. ಸೀಟ್ ಕವರ್ ಇನ್ಸ್ಟಾಲೇಷನ್ ಅಲ್ಲಿ ನಿಮಗೆ ಎರಡು ಟೈಪ್ ಬರುತ್ತೆ, ಒಂದು ಕವರ್ ಟೈಪ್ ಹಾಗೂ ಇನ್ನೊಂದು ಓಯಿ ಫಿಟ್ಮೆಂಟ್ ಅಂತ ಹೇಳ್ತೀವಿ. ಕವರ್ ಟೈಪ್ ಅಲ್ಲಿ ನಿಮಗೆ ಕಂಪನಿಯಿಂದ ಬಂದಿರುವಂತ ಸೀಟ್ ಕವರ್ ಏನಿದೆ ಅದರ ಮೇಲೆ ನಮ್ಮ ಸೀಟ್ ಕವರ್ಸ್ ನ ಇನ್ಸ್ಟಾಲ್ ಮಾಡ್ತೀವಿ. ಓಯಿ ಫಿಟ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಕಂಪನಿಯಿಂದ ಬಂದಿರುವಂತ ಸೀಟ್ ಕವರ್ಸ್ ನ ತೆಗೆದು ಅದಾದ್ಮೇಲೆ ಒಳಗಡೆ ಏನ್ ಫೋಮ್ ಕಾಣ್ತಾ ಇದೆ ಅದ್ರ ಮೇಲೆ ಸೀಟ್ ಕವರ್ಸ್ ನ ಇನ್ಸ್ಟಾಲ್ ಮಾಡ್ತೀವಿ. ಓಯಿ ಫಿಟ್ಮೆಂಟ್ ಅಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಒರಿಜಿನಲ್ ಲೆದರ್ ಸೀಟ್ ಕವರ್ಸ್ ಹಾಕ್ಬೇಕಾದ್ರೆ ಓಯಿನೇ ಮಾಡಬೇಕು, ಹಾಗೂ ಅದರಲ್ಲಿ ನಿಮಗೆ ಫಿಟ್ ಅಂಡ್ ಫಿನಿಶ್ ತುಂಬಾ ಚೆನ್ನಾಗಿರುತ್ತೆ. Thank you.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.